ಕ್ಯಾಪ್ಟನ್ ರೋಹಿತ್ ಶರ್ಮಾ ಇಂಜುರಿ ಆಗಿದ್ದಾರೆ. ಬಾಂಗ್ಲಾ ವಿರುದ್ಧದ ಎರಡನೇ ಓಡಿಐ ನಲ್ಲಿ ಫಿಂಗರ್ ಇಂಜುರಿಗೆ ಒಳಗಾದರು. ಇದರಿಂದ ಫೀಲ್ಡ್ ನಿಂದ ಆಚೆ ಹೋದರು. ಹಾಗೆ ಇದೇ ವೇಳೆ ಎಕ್ಸ್ರೇ ಕೂಡ ತೆಗೆಸಿದ್ರು. ಒಂದಂತೂ ನಿಜ, ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ್ಮೇಲೆ ಟೀಂ ಇಂಡಿಯಾಗೆ ಆಘಾತ ಆಗ್ತಾ ಇರೋದಂತೂ ಸುಳ್ಳಲ್ಲ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಟೀಂ ಇಂಡಿಯಾ ತಲೆ ಎತ್ತಿ ಓಡಾಡ್ತಿತ್ತು. ದೇಶ ವಿದೇಶಗಳಲ್ಲೂ ತಲೆ ತಗ್ಸಿದ್ದೇ ಇಲ್ಲ. ಸೋತ್ರು ಟಫ್ ಫೈಟ್ ಕೊಡ್ತಾ ಇತ್ತು. ಆದ್ರೆ ಈಗ ಟೀಮ್ನಲ್ಲಿ ಈ ಧಮ್ಮೇ ಇಲ್ಲದಂತೆ ಕಾಣುತ್ತೆ. ತಲೆ ಎತ್ತಿ ಮೆರೆದಾಡ್ತಿದ್ದ ಟೀಂ ಇಂಡಿಯಾ ಹಂತ ಹಂತವಾಗಿ ತಲೆ ಬಾಗ್ತಾ ಇದೆ. ಇದಕ್ಕೆ ಕಾರಣ ಬೇರ್ಯಾರು ಅಲ್ಲ, ಕ್ಯಾಪ್ಟನ್ ರೋಹಿತ್ ಶರ್ಮಾ. ಕೊಹ್ಲಿ ನಾಯಕನ ಸ್ಥಾನದಿಂದ ಕೆಳಗಿಳಿದ ಮೇಲೆ ರೋಹಿತ್ ಕ್ಯಾಪ್ಟನ್ಸಿ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ನಾಯಕರಾಗಿ ರೋಹಿತ್ ಗೇಮ್ ಪ್ಲಾನ್, ಸ್ಟ್ರಾಟಜಿ, ಬ್ಯಾಟಿಂಗ್ ಆರ್ಡರ್ ಆಯ್ಕೆ, ಹೀಗೆ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಫ್ಯಾನ್ಸ್ಗೆ ರೋಹಿತ್ ಅನ್ಲಕ್ಕಿ ಕ್ಯಾಪ್ಟನ್ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ರೋಹಿತ್ ಶರ್ಮಾ ಫಿಟ್ನೆಸ್ ಬಗ್ಗೆ ಕಾಳಜಿ ವಹಿಸಿದವರೇ ಇಲ್ಲ. ಫಿಟ್ ಇದಾರಾ ಇಲ್ವಾ ಅನ್ನೋದನ್ನ ರೋಹಿತ್ನ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ದೊಡ್ಡದಾಗಿ ಹೊಟ್ಟೆ ಬಂದಿದೆ, ಇದರಿಂದ ಓಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅಲ್ಲದೆ ಫಿಟ್ ಇಲ್ಲದೆ ಇರೋ ಕಾರಣ ಪದೇ ಪದೇ ಇಂಜುರಿಗೂ ಒಳಗಾಗ್ತಿದ್ದಾರೆ. ಅಲ್ಲದೆ ಮೂರು ಮಾದರಿಯ ನಾಯಕನಾಗಿತ್ಕೊಂಡು ಪದೇ ಪದೇ ವಿಶ್ರಾಂತಿ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತ. ಕ್ಯಾಪ್ಟನ್ ಆದವರು ಬರೀ ಕ್ಯಾಪ್ಟನ್ಸಿ ಮಾಡೋದಷ್ಟೇ ಅಲ್ಲ, ಒಬ್ಬ ಪ್ಲೇಯರ್ ಆಗಿ ಕೂಡ ಮಿಂಚಬೇಕು, ತಂಡವನ್ನ ಮುಂದೆ ನಿಂತು ಮುನ್ನಡೆಸಬೇಕು. ಆದ್ರೆ ಬ್ಯಾಟಿಂಗ್ನಲ್ಲೂ ಹಿಟ್ ಮ್ಯಾನ್ ಅಬ್ಬರಿಸ್ತಿಲ್ಲ. ಟಿ ಟ್ವೆಂಟಿ ವಿಶ್ವಕಪ್, ಏಷ್ಯಾ ಕಪ್ ಟೂರ್ನಿ ಅಷ್ಟೇ ಅಲ್ಲ, ದ್ವಿಪಕ್ಷೀಯ ಸರಣಿಗಳಲ್ಲೂ ಅಟ್ಟರ್ ಫ್ಲಾಪ್ ಆಗ್ತಿದ್ದಾರೆ. ರೋಹಿತ್ ಬ್ಯಾಟಿಂಗ್ಗೆ ಬಂದಾಗ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು, ಆದ್ರೆ ಈಗ ಅದು ಬೋರ್ ಹೊಡೆಸೋದಕ್ಕೆ ಶುರುವಾಗಿದೆ. ಟೀಂ ಇಂಡಿಯಾ ಸಿಕ್ಕಾಪಟ್ಟೆ ಫೀಲ್ಡಿಂಗ್ ಕೂಡ ಮಾಡ್ತಾ ಇತ್ತು. ಫೀಲ್ಡಿಂಗ್ನಲ್ಲಿ ಸಖತ್ ಸ್ಟ್ರಾಂಗ್ ಇದ್ದ ಟೀಂ ಇಂಡಿಯಾ ಈಗ ವೀಕ್ ಆಗ್ಬಿಟ್ಟಿದೆ. ಅತ್ಯಂತ ಕೆಟ್ಟ ಫೀಲ್ಡ್ ಪ್ಲೇಸ್ಮೆಂಟ್, ಎದುರಾಳಿಗಳ ವಿರುದ್ಧ ಪಕ್ಕಾ ಗೇಮ್ ಪ್ಲಾನ್ ರೂಪಿಸಲ್ಲ. ಇವತ್ತು ಆಡುವ ಪ್ಲೇಯರ್ ನೆಕ್ಸ್ಟ್ ಮ್ಯಾಚ್ಗೆ ಬೆಂಚ್ ಕಾಯ್ತಾನೆ. ಟೀಮ್ನಲ್ಲಿ ಪ್ರಯೋಗ ಆಗ್ತಾನೆ ಇರುತ್ತೆ, ಆದರೆ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ರೋಹಿತ್ ಐ ಪಿ ಎಲ್ನಲ್ಲಿ 5 ಟ್ರೋಫಿ ಗೆದ್ದ ಕ್ಯಾಪ್ಟನ್. ಅದೇ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಿದ್ರು. ಹಿಟ್ಮ್ಯಾನ್ ಪಟಕ್ಕೆ ಬಂದಾಗ್ಲಿಂದ ಸಿರೀಸ್ಗಳನ್ನು ಗೆದ್ದದನ್ನ ಬಿಟ್ಟರೆ ಮೇಜರ್ ಟೂರ್ನಿಯಲ್ಲಿ ಗೆಲುವನ್ನು ಕಂಡೇ ಇಲ್ಲ. ಗೆಲ್ಲೋ ಏಷ್ಯಾ ಕಪ್ಪನ್ನು ಕೂಡ ಕೈಚೆಲ್ಲಿದ್ರು. ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಸೋಲು ಕಂಡ್ರು. ಇದಕ್ಕೆ ಕಾರಣ ರೋಹಿತ್ ಕ್ಯಾಪ್ಟನ್ಸಿ. ಈ ಕ್ಯಾಪ್ಟನ್ಸಿ ಐ ಪಿ ಎಲ್ಗಷ್ಟೇ ಸೀಮಿತಾನ? ಆಟಗಾರರಿಗೆ ಪದೇ ಪದೇ ಇಂಜುರಿ ಕಾಣ್ತಿದೆ. ರೋಹಿತ್ ಕ್ಯಾಪ್ಟನ್ ಆದಾಗ್ಲಿಂದ 20 ಹೆಚ್ಚು ಆಟಗಾರರು ಇಂಜುರಿ ಭೂತಕ್ಕೆ ಹೆದರಿದ್ದಾರೆ. ಮೇಜರ್ ಟೂರ್ನಿಗಳಿಗೂ ಅಲಭ್ಯರಾಗಿದ್ರು. ಆಟಗಾರರಿರ್ಲಿ, ಸ್ವತಃ ರೋಹಿತ್ ಶರ್ಮಾನೇ ಗಾಯದಿಂದ ಸರಣಿಗಳಿಂದ ಹೊರಬಿದ್ದಿದ್ರು. ಆದರೆ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಹೀಗೆಂದೂ ಆಗಿದ್ದಿಲ್ಲ. ಇದಂತೂ 100ಕ್ಕೆ 100ರಷ್ಟು ಸತ್ಯ. ಒಟ್ಟಿನಲ್ಲಿ ರೋಹಿತ್ ಕ್ಯಾಪ್ಟನ್ ಆದ್ಮೇಲೆ ಟೀಂ ಇಂಡಿಯಾ ಬಲ ಕುಸಿದಿದೆ. ದುರ್ಬಲ ತಂಡಗಳ ಎದುರು ಸೋಲೋ ಭೀತಿ ಶುರುವಾಗಿದೆ. ಟೀಮ್ನಲ್ಲಿ ಉತ್ಸಾಹ ಕೂಡ ಇಲ್ಲ, ಧೈರ್ಯ ಅಂತೂ ಇಲ್ಲವೇ ಇಲ್ಲ. ನಾಯಕನೇ ಅಧೈರ್ಯದ ಹಿಂದೆ ಹೆಜ್ಜೆ ಹಾಕ್ತಿದ್ದಾರೆ. ಇದು ತಂಡದ ಹಿನ್ನಡೆಗೆ ಭಾರೀ ಕಾರಣ ಆಗಿದೆ. ಇದೇನಾ ತಂಡವನ್ನ ಬೆಳೆಸೋ ನಾಯಕನ ಗುಣ? ಹೀಗೇನಾ ಟೀಂ ಇಂಡಿಯಾವನ್ನ ಮುನ್ನಡೆಸೋದು ಅನ್ನೋ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳ್ತಿದ್ದಾರೆ.